ನಮಸ್ಕಾರ, ನಿಮ್ಮ ರಾಶಿಗೆ ಅನುಗುಣವಾಗಿ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ತಿಳಿಯೋಣ. ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬರ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳಿ. ನಿಮ್ಮ ರಾಶಿ ಫಲವನ್ನು 5 ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ: ಹಣಕಾಸು, ವೃತ್ತಿ ಜೀವನ, ಆರೋಗ್ಯ, ಶಿಕ್ಷಣ, ಕುಟುಂಬ ಮತ್ತು ಸಂಬಂಧ. ಮೇಷ ರಾಶಿ ರಾಶಿ ಚಕ್ರದ ಮೊದಲ ಜ್ಯೋತಿಷ್ಯ ಚಿಹ್ನೆ. ಇದು ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1ನೇ ಚರಣದಲ್ಲಿ ಜನಿಸಿದವರು ಮೇಷ ರಾಶಿಯ ಚಿಹ್ನೆ ಅಡಿಯಲ್ಲಿ ಬರುತ್ತಾರೆ. ಈ ಚಿಹ್ನೆಯ ಅಧಿಪತಿ ಮಂಗಳ. ಕುಟುಂಬ ಮತ್ತು ಸಂಬಂಧ. ನೀವು ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವನ್ನು ಪಡೆಯುವುದರಿಂದ ಕುಟುಂಬ ಜೀವನವು ಈ ತಿಂಗಳು ಉತ್ತಮವಾಗಿರುತ್ತದೆ ಮತ್ತು ನೀವು ಕುಟುಂಬ ಕಾರ್ಯದಲ್ಲಿ ಭಾಗವಹಿಸಬಹುದು. ನಿಮ್ಮ ಭಾವನೆಗಳನ್ನು ಬಹಳ ಮುಕ್ತವಾಗಿ ವ್ಯಕ್ತಪಡಿಸಲೇಬೇಕಾದ ಸಮಯವಿದು. ಕೆಲ ಪ್ರಮುಖರ ಮನಸ್ತಾಪಗಳನ್ನು ಸಮರ್ಥ ಮಧ್ಯಸ್ಥಿಕೆ ಮಾಡಿ ಬಗೆಹರಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಹಿಂದಿಗಿಂತಲೂ ಬುದ್ಧಿವಂತಿಕೆ ಸ್ವಲ್ಪ ಹೆಚ್ಚು ಕಾಣುತ್ತಿದೆ. ಈ ರಾಶಿ ಚಕ್ರದ ಮಹಿಳೆಯರು ಈ ತಿಂಗಳು ಹಕ್ಕಿಯಂತೆ ಹಾರಾಡುವ ಮನಸ್ಸನ್ನು ಮಾಡುತ್ತಾರೆ. ಇವೆಲ್ಲಕ್ಕೂ ಬೇಕಾದ ಮನಸ್ಥೈರ್ಯ ಮನೆಯವರ ಕಡೆಯಿಂದ ಸಿಗಬೇಕು. ಮಾಸದ 2 ಅಥವಾ 3ನೇ ವಾರಕ್ಕೆ ಸರಿದಂತೆ ಜೀವನದಲ್ಲಿ ಇನ್ನೂ ಹೆಚ್ಚು ಸಂತೋಷದಿಂದ ಹಾಗೂ ಆಹ್ಲಾದಕರವಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಇದೇ ಸಂದರ್ಭದಲ್ಲಿ ಕುಟುಂಬದವರಿಗೆ ಅಥವಾ ಬಾಳ ಸಂಗಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೀರಿ. ಶಿಕ್ಷಣ. ವಿದ್ಯಾರ್ಥಿಗಳನ್ನು ಪರೀಕ್ಷಿಸುವ ಕಾಲ ಇದು. ಅಂದರೆ ಪೂರ್ಣ ಮಾಸವನ್ನು ನೋಡಿದಾಗ ಸ್ವಲ್ಪ ಕಷ್ಟದಾಯಕವೇ ಎನ್ನಬಹುದು. ಓದಿದ್ದು ನೆನಪಿನಲ್ಲಿ ಉಳಿಯದೆ ತೊಂದರೆ ಎದುರಿಸುವ ಸಾಧ್ಯತೆ ಇದೆ. ಆದರೆ ಈ ತಿಂಗಳಿನಲ್ಲಿ ನೀವು ಗಮನಹರಿಸಬೇಕಾದದ್ದು ಮಾತ್ರ ನಿಮ್ಮ ನೆನಪಿನ ಶಕ್ತಿಯ ವೃದ್ಧಿ ಹಾಗೂ ವಿದ್ಯೆಯತ್ತ. ಅದು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಕಡಿಮೆ ಆಸಕ್ತಿ ಪಡೆಯುವುದರಿಂದ ಜಾಗರೂಕರಾಗಿರಬೇಕು ಮತ್ತು ಸೋಮಾರಿತನವು ನಿಮ್ಮ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ನಿಮ್ಮ ಅಧ್ಯಯನವನ್ನು ಮುಂದೂಡಬೇಡಿ. ಆರೋಗ್ಯ. ಕುತ್ತಿಗೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿರುವುದರಿಂದ ಈ ತಿಂಗಳು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ. ಹೆಚ್ಚು ವಿಶ್ರಾಂತಿ ಮತ್ತು ಸರಿಯಾದ ಆಹಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಸ್ವಲ್ಪ ಸುಧಾರಿಸುತ್ತಾ ಬರುತ್ತದೆ. ಮಕ್ಕಳ ಆರೋಗ್ಯದಲ್ಲಿ ತಿಂಗಳ ಕೊನೆಯ ವಾರದಲ್ಲಿ ಏರಿಳಿತ ಕಾಣಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ. ವೃತ್ತಿ ಜೀವನ. ಉದ್ಯೋಗದ ವಿಚಾರದಲ್ಲಿ ನೀವು ಕೆಲವು ಸವಾಲುಗಳನ್ನು ಮತ್ತು ಕೆಲಸದ ಹೊರೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಅವರು ನಿಮಗೆ ಹೆಚ್ಚಿನ ಕೆಲಸ ಅಥವಾ ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀಡಲು ಪ್ರಯತ್ನಿಸುತ್ತಿರಬಹುದು. ತಾಳ್ಮೆಯಿಂದಿರಲು ಪ್ರಯತ್ನಿಸಿ ಮತ್ತು ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸಿ. ವಿಶೇಷವಾಗಿ ಈ ತಿಂಗಳ ಮೊದಲ 2 ವಾರಗಳಲ್ಲಿ, ನಂತರ 3ನೇ ವಾರ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದನ್ನು ಕಾಣಬಹುದು. ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು 2ನೇ ವಾರದ ನಂತರ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಉದ್ಯೋಗದಲ್ಲಿ ಹಠಾತ್ ಬದಲಾವಣೆಯಿಂದ ನಷ್ಟ ಉಂಟಾಗಬಹುದು. ಜಾಗರೂಕರಾಗಿರಿ. ಫಲಿತಾಂಶದ ಚಿಂತೆ ಮಾಡದೆ ಧೈರ್ಯವಾಗಿ ಪರೀಕ್ಷೆಗಳನ್ನು ಎದುರಿಸಿದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಲಭಿಸುವ ಸಣ್ಣ ಪುಟ್ಟ ಸಾಧ್ಯತೆಗಳು ಕಾಣುತ್ತಿವೆ. ಹಣಕಾಸು. ನೀವು ಸಾಮಾನ್ಯಕ್ಕಿಂತ ಹೆಚ್ಚಿನ ಖರ್ಚುಗಳನ್ನು ಎದುರಿಸಬೇಕಾಗಿರುವುದರಿಂದ ಆರ್ಥಿಕವಾಗಿ ಈ ತಿಂಗಳು ನಿರೀಕ್ಷಿಸಲಾಗುವುದು. ಮತ್ತೆ ಖರೀದಿ ಮತ್ತು ಹೂಡಿಕೆಗಳನ್ನು ಮುಂದೂಡಲು ಪ್ರಯತ್ನಿಸಿ, ಏಕೆಂದರೆ ನೀವು ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ. ಇದೇ ಸಂದರ್ಭದಲ್ಲಿ ಕಡಿಮೆ ಆದಾಯವನ್ನು ಪಡೆಯಬಹುದು. ಸೂಕ್ತ ವ್ಯಕ್ತಿಗಳನ್ನು ನಿಮ್ಮ ವ್ಯವಹಾರಕ್ಕೆ ಪರೀಕ್ಷಿಸಿ ಆಯ್ಕೆ ಮಾಡಿಕೊಳ್ಳಿ. 2ನೇ ವಾರದ ನಂತರ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಉತ್ತಮ ಹೆಚ್ಚಳವನ್ನು ಹೊಂದಿರುತ್ತಾರೆ. ಆದರೆ ಆರ್ಥಿಕವಾಗಿ ಈ ತಿಂಗಳು ನಿಮ್ಮ ವ್ಯವಹಾರದ ಮೂಲಕ ಸರಾಸರಿ ಆದಾಯವನ್ನು ನೀಡುತ್ತದೆ. ಹೂಡಿಕೆಗಳು ಅಥವಾ ವಿಸ್ತರಣೆಯ ಕಾರಣದಿಂದಾಗಿ ಅಥವಾ ನಿಮ್ಮ ಪಾಲುದಾರರ ಕಾರಣದಿಂದಾಗಿ ಹಣಕಾಸಿನ ನಷ್ಟ ಅಥವಾ ವೆಚ್ಚ ಹೆಚ್ಚಾಗುತ್ತದೆ. ನಿಮಗೆ ಅರಿವು ಇಲ್ಲದಂತೆ ಖರ್ಚುಗಳು ಸಹ ಹೆಚ್ಚುತ್ತಾ ಹೋಗುತ್ತದೆ. ಅದಕ್ಕೆ ಕಾರಣವಾಗುವುದು ನೀವು ಮಾಡುವ ಖರೀದಿಗಳು ಮತ್ತು ಬೆಲೆ ಬಾಳುವ ವಸ್ತುಗಳು ಎನ್ನಬಹುದು. ಮಾಸಾಂತ್ಯಕ್ಕೆ ಸೇರಿದಂತೆ ವ್ಯಾಪಾರಿಗಳು ಹಾಗೂ ಷೇರು ಮಾರುಕಟ್ಟೆ ಹೂಡಿಕೆದಾರರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾದ ಸಮಯವಿದು. 3ನೇ ವ್ಯಕ್ತಿ ಲಾಭ ಮಾಡುತ್ತಿದ್ದಾರೆ ಎಂದು ನೀವು ಲೆಕ್ಕ ತಪ್ಪಿ ಹೂಡಿಕೆ ಮಾಡಿದರೆ ನಷ್ಟ ಖಚಿತ. ಈ ತಿಂಗಳು ಸ್ತ್ರೀಯರಿಗೆ ಶುಕ್ರನ ಪ್ರಭಾವ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆಗಳು ಕಂಡುಬರುತ್ತಿವೆ. ಸ್ತ್ರೀಯರಿಗೆ ಕಠಿಣವಾದ ಸವಾಲುಗಳು ಎದುರಾಗಬಹುದು, ಆದರೆ ಕೊನೆಯಲ್ಲಿ ಧನಲಾಭವಿದೆ. ಹಳೆಯ ಕೆಲ ಸವಾಲುಗಳನ್ನು ಸ್ವಲ್ಪ ಪ್ರಯತ್ನಿಸಿದರೂ ತೀರಿಸಬಹುದು. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಹೊಂದಿದ್ದೀರಿ. ಈ ತಿಂಗಳು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಶಿವನನ್ನು ಪ್ರತಿದಿನ ಪೂಜಿಸಬೇಕು. ಸಾಧ್ಯವಾದರೆ ಶಿವಲಿಂಗಕ್ಕೆ ನೀರನ್ನು ಹಾಕಿ ನಿತ್ಯ ಶಿವನ ಮಂತ್ರವನ್ನು ಜಪಿಸಬೇಕು. ಹೀಗೆ ಮಾಡಿದರೆ ಅಂದುಕೊಂಡ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ನೆರವೇರುತ್ತವೆ.
ಸಾಲಬಾಧೆಯಲ್ಲಿ ಇರುವವರು ಶುಕ್ರವಾರದಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಡಲೆಕಾಳನ್ನು ಮತ್ತು 1 ರೂಪಾಯಿ ನಾಣ್ಯವನ್ನು ಕಟ್ಟಿ ಅರಳಿ ಮರದ ಬಳಿ ಇಟ್ಟು ತಿರುಗಿ ನೋಡದೆ ಬನ್ನಿ. ನಿಮ್ಮ ಸಾಲಬಾಧೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುತ್ತದೆ. ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ.